ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ರೆ ಸಂಚಾರ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬುಕ್ ಮಾಡಿದ್ರೆ ಸ್ವಲ್ಪ ಖುಷಿ ವಿಚಾರ. ಏನಪ್ಪ ಅಂದರೆ ಸಿಂಪಲ್ ಒಂದು ಕಡೆದ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಗಾಡಿಗಳು ಒಂದು ಡೆಲಿವರಿ ಪ್ರೊಸೆಸ್ ಸ್ಟಾಪ್ ಆಗಿತ್ತು, ಸ್ವಲ್ಪ ಇವಾಗ ಡೆಲಿವರಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಡಾಟ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಏನು ಸಿಂಪಲ್ ಒಂದು ಕಂಪ್ನಿಯವರು ಲಾಂಚ್ ಮಾಡಿದ್ರು, ಆ ಒಂದು ಗಾಡಿಗಳ ಒಂದು ಡೆಲಿವರಿ ಕೂಡ ಬರ್ತಿದೆಯಂತೆ. ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಡೀಲರ್ಶಿಪ್ ರಿಲೇಟೆಡ್ ಕೂಡ ಒಂದು ಅಪ್ಡೇಟ್ ಬಂದಿದೆ. ಸೊ ಏನಿದು ಅಪ್ಡೇಟು ಬನ್ನಿ, ಇದ್ರ ಬಗ್ಗೆ ನಾವು ಮಾತಾಡೋಣ. ಏನು ಈ ಸಲ ಆದರೂ ಕರೆಕ್ಟಾಗಿ ಸಿಂಪಲ್ ಒಂದು ಕಂಪ್ನಿಯವರು ಡೆಲಿವರಿ ಮಾಡ್ತಾರೆ, ಏನು ಗಾಡಿಗಳನ್ನ ಕರೆಕ್ಟಾಗಿ ಕೊಡ್ತಾರೆ, ಏನು ಕತೆ ಇರೋದು, ಇದ್ರ ಬಗ್ಗೆ ಎಲ್ಲ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಈ ಒಂದು ಗಾಡಿ ಲಾಂಚ್ ಆಗಿ ಸುಮಾರು ವರ್ಷಗಳೇ ಆಗೋಯಿತು. ಸೊ ಸುಮಾರು ವರ್ಷ ಆದರೂ ಈ ಒಂದು ಗಾಡಿಗಳ ಒಂದು ಡೆಲಿವರಿ ಮಾತ್ರ ಆಗ್ತಾ ಇಲ್ಲ. ಸೊ ಲಾಸ್ಟ್ ಇಯರ್ ಜೂನಲ್ಲಿ ಈ ಒಂದು ಗಾಡಿಗಳ ಒಂದು ಡೆಲಿವರಿನ ಸ್ಟಾರ್ಟ್ ಮಾಡಿದ್ರು. ಆವಾಗ ಜನಗಳು ಅಂತೂ ಇಂತೂ ಸ್ಟಾರ್ಟ್ ಆಯ್ತಲ್ಲಪ್ಪ ಅಂತ ಖುಷಿ ಪಡೋಷ್ಟರಲ್ಲಿ ಹತ್ತು ಗಾಡಿಗಳನ್ನ 3 ತಿಂಗಳು ಡೆಲಿವರಿ ಮಾಡ್ಕೊಬಂದರು. ಅದಾದಮೇಲೆ ಮತ್ತೆ 3 ತಿಂಗಳು ಆ ಒಂದು ಗಾಡಿಗಳ ಒಂದು ಪ್ರೊಡಕ್ಷನ್ನು ನಿಲ್ಲಿಸ್ಬಿಟ್ರು, ಜೊತೆಗೆ ಡೆಲಿವರಿ ಪ್ರೊಸೆಸ್ ಕೂಡ ಸ್ಟಾಪ್ ಮಾಡಿಬಿಟ್ರು. ಲಾಸ್ಟ್ ಮಂತ್ ಅಂದರೆ ಡಿಸೆಂಬರಲ್ಲಿ 27 ಗಾಡಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಈ ತಿಂಗಳು ಈ ಒಂದು ಗಾಡಿಗಳ ಒಂದು ಡೆಲಿವರಿ ಪ್ರೊಸೆಸ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಈ ಎಲ್ಲದ್ರ ಮಧ್ಯೆ .1 ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಕೂಡ ಲಾಂಚ್ ಮಾಡಿದ್ರು. ಬೇಸಿಕಲಿ ಈ ಎರಡು ಗಾಡಿಗಳು ಒಂದೇ. ಸೊ ನಿಮಗೆ ಮೇಜರಾಗಿ ಏನು ಈ ಒಂದು ಗಾಡಿಗಳಲ್ಲಿ ಚೇಂಜ್ ಇರಲ್ಲ, ಸೇಮ್ ಬ್ಯಾಟ್ರಿ, ಸೇಮ್ ಮೋಟರು, ಗಾಡಿದಿರೋಂಥ ಒಂದು ವೀಲು, ಫ್ರಂಟ್ ಸಸ್ಪೆನ್ಷನು, ಪ್ಯಾನಲ್ಲು, ಪ್ರತಿಯೊಂದು A to Z ಪಾರ್ಟು ಸೇಮ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಸಿಂಪಲ್ನಲ್ಲಿ ಎರಡು ಆಪ್ಷನ್ ಇರುತ್ತೆ, ಒಂದು ಪೋರ್ಟೇಬಲ್ ಬ್ಯಾಟ್ರಿ, ಒಂದು ನಾರ್ಮಲ್ ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ. ಅದರಿಂದ ಗಾಡಿಯ ಒಂದು ರೇಂಜ್ ಬಂದು 212 ಕಿಲೋಮೀಟರ್ ಇರುತ್ತೆ. ಬಟ್ ಈ ಒಂದು ಗಾಡಿ ಇದೆಯಲ್ಲ .1 ಆ ಥರ ಹಂಗಿಲ್ಲ. ಈ ಒಂದು .1 ಜಸ್ಟ್ ಫಿಕ್ಸ್ಡ್ ಬ್ಯಾಟ್ರಿ ಮಾತ್ರ ಇರುತ್ತೆ. ಆದ್ದರಿಂದ ಈ ಒಂದು ಗಾಡಿಯ ಒಂದು ರೇಂಜ್ ಬಂದು 151 ಕಿಲೋಮೀಟ್ರು. ಸೊ ಪ್ರೈಸ್ ಕೂಡ ಅಷ್ಟೇ, ಸಿಂಪಲ್ ಒಂದು ಬಂದು 165,000 ರೂಪಾಯಿ ಇದೆ. ಬಟ್ ಈ ಒಂದು .1 ಬಂದು 140,000 ರೂಪಾಯಿ. ಸೊ ಇದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಮೇಜರ್ ಅಪ್ಡೇಟು ಇವಾಗ ಸಿಕ್ಕಿರೋದು ಏನಂದರೆ, ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಡೆಲಿವರಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅದು ಸೊ ಅದು ಕೂಡ ಸ್ವಲ್ಪ ಒಂದು ಅಪ್ಗ್ರೇಡ್ ಆಗಿ ಮಾಡ್ತಿದ್ದಾರಂತೆ. ಸೊ ಇಷ್ಟಿನ ಗಂಟೆ ಒಂದು 10 ಗಾಡಿಗಳನ್ನ ಡೆಲಿವರಿ ಮಾಡ್ತಿದ್ರು, ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಾಡಿಗಳನ್ನ ಡೆಲಿವರಿ ಮಾಡ್ತಿದ್ದಾರಂತೆ. ಜೊತೆಗೆ ಏನು .1 ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ರು, ಆ ಒಂದು ಗಾಡಿಗಳ ಒಂದು ಡೆಲಿವರಿ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಅಂತೆ. ಸೊ ಇದನ್ನ ನೋಡಿದಾಗ ಸ್ವಲ್ಪ ನನಗೆ ಕನ್ಫ್ಯೂಷನ್ ಅನಿಸ್ತು. ಯಾಕೆಂದರೆ ಸಿಂಪಲ್ ಒಂದು ಲಾಂಚ್ ಆಗಿ ಆಲ್ಮೋಸ್ಟ್ 2-3 ವರ್ಷ ಆಯಿತು, ಈ ಒಂದು ಗಾಡಿಗಳಿಗೆ ಸುಮಾರು ಜನ ಕಾಯ್ತಿದ್ದಾರೆ. ಸೊ .1 ಬಂದು ನಿನ್ನೆ ಮೊನ್ನೆ ಒಂದು 2 ತಿಂಗಳಾಗಿಲ್ಲ ಈ ಒಂದು ಗಾಡಿಗಳು ಲಾಂಚ್ ಆಗಿ, ಆಲ್ರೆಡಿ ಈ ಒಂದು ಗಾಡಿಗಳ ಒಂದು ಡೆಲಿವರಿನ 3-4 ವರ್ಷದಿಂದ ಕಾಯ್ತಾರವ್ರಿಗೆ ಸರಿಯಾಗಿ ಡೆಲಿವರಿ ಕೊಡ್ತಾ ಇಲ್ಲ. ಇವಾಗ 2 ತಿಂಗಳು ಹಿಂದೆ ಬುಕ್ ಮಾಡಿರೋರಿಗೆಲ್ಲ ಈ ಒಂದು ಗಾಡಿಗಳನ್ನ ಕೊಡ್ತಿದ್ದಾರೆ, ಏನು ಕತೆ ಇದು? ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದೆ. ಆವಾಗ ಗೊತ್ತಾಗಿದ್ದು ಏನಂದರೆ, ಸಿಂಪಲನ್ನು ಬುಕ್ ಮಾಡಿದಾರಲ್ಲ ಅವರಿಗೆ ಫೋನ್ ಮಾಡಿ ಪೇಮೆಂಟ್ ಮಾಡ್ಕೋತಿದ್ದಾರೆ. ಸೊ ಆವಾಗ ಒಂದು ಟ್ವಿಸ್ಟ್ ಇಡ್ತಿದ್ದಾರೆ, ಏನಂದರೆ ನಿಮಗೆ ಸಿಂಪಲನ್ನೇ ಬೇಕು ಅಂದರೆ ನಿಮಗೆ ಇವಾಗ ಗಾಡಿ ಸಿಗಲ್ಲ, ನೀವು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ, ಅದ್ರ ಬದಲು .1 ಎಲೆಕ್ಟ್ರಿಕ್ ಸ್ಕೂಟರ್ನ ತಗೋಬಿಡಿ. ಸೊ ಆ ಗಾಡಿಗಳನ್ನ ನಾವು ಕೊಟ್ಬಿಡ್ತೀವಿ. ಇವಾಗ ಈ ಒಂದು ಗಾಡಿಗಳನ್ನ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀವಿ ಸಿಂಪಲನ್ನು. ಸೊ ಪೋರ್ಟಬಲ್ ಬ್ಯಾಟ್ರಿಗಳ ಒಂದು ಪ್ರೊಡಕ್ಷನ್ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಆ ಒಂದು ಪೋರ್ಟಬಲ್ ಬ್ಯಾಟ್ರಿ ರೀಸನ್ ಕೊಟ್ಬಿಟ್ಟು ಸೊ .1 ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಡ್ತಿದ್ದಾರೆ. ಸೊ ಬೇಸಿಕಲಿ .1 ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಬುಕ್ಕಿಂಗ್ನ .1 ಎಲೆಕ್ಟ್ರಿಕ್ ಸ್ಕೂಟರ್ಗಾಗಿ ಕನ್ವರ್ಷನ್ ಮಾಡಿ ಅವ್ರಿಗೆ ಗಾಡಿಗಳನ್ನ ಕೊಡ್ತಿದ್ದಾರೆ. ಯಾವುದೇ ಥರ ಏನು ಇವಾಗ ಮೊನ್ನೆ ಗಾಡಿಗಳನ್ನ ಬುಕ್ ಮಾಡಿದ್ರು ಅವ್ರಿಗೆ ಈ ಒಂದು ಗಾಡಿಗಳನ್ನ ಕೊಡ್ತಾ ಇಲ್ಲ. ಸೊ ಇದು ಇವಾಗ ಬಂದಿರುವಂಥ ಒಂದು ಇನ್ಫಾರ್ಮೇಷನ್ನು. ಸ್ವಲ್ಪ ಜನ ಇದು ನೋಡಿದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಾರೆ. ಸೊ ನಾನು ಬುಕ್ ಮಾಡಿದೆ ಕಣಪ್ಪ, ನಾನು ಫಸ್ಟ್ ಈ ಒಂದು ಗಾಡಿ ಲಾಂಚ್ ಆಗಿದ್ದೇನೆ ಬುಕ್ ಮಾಡಿಬಿಟ್ಟೆ .1 ನನಗೆ ಕೊಡ್ತಾ ಇಲ್ಲ, ಯಾರಿಗೋ ಬೇರೆಯವ್ರು ಕೊಡ್ತಾವ್ರೆ ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು. ಸೊ ಇದು ಇರುವಂಥ ಒಂದು ಮ್ಯಾಟರು. ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಯಾರು 15 ತಾರೀಕು August 15 ಬುಕ್ ಮಾಡಿದ್ರು ಅವ್ರಿಗೆ ಈ ಒಂದು .1 ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಡ್ತಾ ಇರೋದು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಖುಷಿ ವಿಚಾರ ಏನಂದರೆ, ಡೀಲರ್ಶಿಪ್ಗಳಿಗೆ ಯಾರ್ಯಾರು ಅಪ್ಲೈ ಮಾಡಿದ್ರು, ಸೊ ಡೀಲರ್ಶಿಪ್ಗಳನ್ನ ಇವಾಗ ಅಪ್ರೂವಲ್ ಕೊಡ್ತಿದ್ದಾರೆ. ಸೊ ಇವಾಗ ನನಗೆ ತಿಳಿದಿರೋ ಹಂಗೆ ಬೆಂಗಳೂರಲ್ಲೇ ಒಂದು 7-8 ಡೀಲರ್ಶಿಪ್ಗಳಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಅಪ್ರೂವಲ್ ಸಿಕ್ಕಿರೋರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಾನು ನಿಮಗೆ ಇದು ಹೇಳ್ತಾ ಇರೋದು, ಇನ್ನೊಂದು 6 ತಿಂಗಳಲ್ಲಿ ಈ ಒಂದು ಗಾಡಿಗಳ ಒಂದು ಶೋರೂಮು ಓಪನ್ ಆಗುತ್ತೆ, ಸರ್ವಿಸ್ ಸೆಂಟ್ರ್ಗಳು ನಾವು ಬೆಂಗಳೂರಲ್ಲಿ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು 6 ತಿಂಗಳಾದಮೇಲೆ ನಾವು ಗಾಡಿಗಳನ್ನ ಶೋರೂಮಲ್ಲಿ ಪ್ರಾಕ್ಟಿಕಲಿ ನೋಡಿ ನಾವು ಬುಕ್ಕಿಂಗ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಖುಷಿ ಪಡೋಂಥ ಒಂದು ವಿಚಾರ. ಇನ್ನು ಔಟ್ಸೈಡ್ ಬೆಂಗಳೂರು ಬಿಟ್ಟು ಯಾವಾಗ ಡೆಲಿವರಿ ಪ್ರೊಸೆಸ್? ಸೊ ಇದ್ರ ಬಗ್ಗೆ ಯಾವುದೇ ಥರ ಒಂದು ಅಪ್ಡೇಟ್ನ ಕೊಟ್ಟಿಲ್ಲ. ಸದ್ಯಕ್ಕೆ ಇರೋವಂಥ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ಏನು August 15 ಬುಕ್ಕಿಂಗ್ ಮಾಡಿದ್ರು ಗಾಡಿ ಲಾಂಚ್ ಆದಾಗ ಅವ್ರಿಗೆ ಇನ್ನೂ ಗಾಡಿಗಳನ್ನ ಕೊಡ್ತಿದ್ದಾರೆ. ನೋಡೋಣ, ಮೇ ಬಿ ಇನ್ನೊಂದು 6-7 ತಿಂಗಳು ಆದಮೇಲೆ
ಇನ್ನೂ ಜಾಸ್ತಿ ಪ್ರೊಡಕ್ಷನ್ನು, ಇನ್ನೂ ಜಾಸ್ತಿ ಒಂದು ಡೆಲಿವರಿ ಪ್ರೊಸೆಸ್ ಆಗ್ಬೋದು. ಸದ್ಯಕ್ಕೆ ಈ ಥರ ಒಂದು ಡೆಲಿವರಿ ಪ್ಲಾನಿಂಗ್ನ ಮಾಡಿಕೊಂಡು ಗಾಡಿಗಳ ಒಂದು ಡೆಲಿವರಿ ಪ್ರೊಸೆಸ್ ನಡೆಸ್ತಿದ್ದಾರೆ. ಅದರಿಂದ ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ಸಿಂಪಲನ್ನು ಬುಕ್ ಮಾಡಿ, ಆಲ್ರೆಡಿ ಬುಕ್ಕಿಂಗ್ ಇಟ್ಕೊಂಡಿದ್ದೀರಾ, ಸುಮಾರು ವರ್ಷ ಆಯಿತಾ ಆಲ್ರೆಡಿ ಈ ಒಂದು ಗಾಡಿಗಳನ್ನ ಬುಕ್ ಮಾಡಿ, ಸೊ ಹಂಗೆ ಇಟ್ಕೊಳ್ಳಿ. ಮೇ ಬಿ ಇಷ್ಟ ಆಗ್ಬೋದು ನಿಮಗೆ ಈ ಒಂದು ಗಾಡಿಗಳು. ಬಟ್ ನೀವು ಇವಾಗ ಬುಕ್ ಮಾಡ್ತೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಬುಕ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಗಾಡಿಗಳ ಒಂದು ಪ್ರೈಸು ನಿಮಗೆ ದಿನ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವುದೇ ಥರ ನಿಮಗೆ ಕಮ್ಮಿ ಅಂತೂ ಆಗೋಲ್ಲ. ಜೊತೆಗೆ ವೇಟಿಂಗ್ ಪೀರಿಯಡ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ, ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಅಪ್ಡೇಟು. ಮೇಜರಾಗಿ ಈ ಒಂದು ಗಾಡಿಗಳ ಒಂದು ಡೆಲಿವರಿ ಪ್ರೊಸೆಸ್ ಇವಾಗ ಜಾಸ್ತಿ ಆಗ್ತಿದೆ, ಅದರಲ್ಲೂ ಡಾಟ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಡೆಲಿವರಿ ಕೂಡ ನಡೀತಿದೆ ಅಂತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್, ಈ ಒಂದು ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ನಿಮ್ಗೆ ಏನಿಸುತ್ತೆ ಈ ಒಂದು ಗಾಡಿಗಳ ಒಂದು ಪ್ರೋಸೆಸ್ಸು, ಅಪ್ಡೇಟ್, ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ, ಮತ್ತು ಈ ಒಂದು ಗಾಡಿ ಬಗ್ಗೆ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನಾನಂದರೆ ಈ ಒಂದು ಗಾಡಿ ಸಿಂಪಲ್ ಅನ್ನ ಕೂಡ ಲಾಂಚ್ ಆಗಿದ್ದು ಬಂದು 110,000 ರೂಪಾಯಿಗೆ. ಬಟ್ ಇವಾಗ ಈ ಒಂದು ಗಾಡಿಯ ಒಂದು ಪ್ರೈಸ್ ಬಂದು 165,000 ರೂಪಾಯಿ ಆಗಿದೆ. ಆನ್ ರೋಡ್ ಅಂತ ಬಂದಾಗ ನಿಮಗೆ ಹತ್ತತ್ರ 190,000 ರೂಪಾಯಿ ಗಂಟ ಆಗೋಗುತ್ತೆ. ಸೊ 195,000 ರೂಪಾಯಿಗೆ ಈ ಒಂದು ಗಾಡಿ ವರ್ತ. ಯಾಕೆಂದರೆ ಈ ಒಂದು ಗಾಡಿಯಲ್ಲಿ ಸ್ಪೆಸಿಫಿಕೇಶನ್ ವೈಸು ಯಾವುದೇ ಥರ ಚೇಂಜ್ ಆಗಿಲ್ಲ, ಪ್ರೈಸ್ ಮಾತ್ರ ಚೇಂಜ್ ಆಗ್ತಾ ಇರೋದು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಿಸುತ್ತೆ ಈ ಒಂದು ಪ್ರೈಸ್ಗೆ ಈ ಒಂದು ಗಾಡಿ ವರ್ತ, ಕಾಯ್ದು ತಗೋಬೋದಾ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟಲ್ಲಿ ಹಾಕಿರಿ. ಸೊ ನೋಡೋಣ ನಿಮ್ಗೆ ಏನಿಸುತ್ತೆ ಅದ್ರ ಬಗ್ಗೆ ಅಂತ ನೋಡ್ಬಿಟ್ಟು ಆಮೇಲೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ಕಂಟೆಂಟ್.